ಹಾಯ್, ನೀವು ನೋಡ್ತಾ ಇದ್ದೀರಾ ಎಚ್ ಸಿ ಎನ್ ನ್ಯೂಸ್. ಎಚ್ ಸಿ ಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಜ. ಕೋಲ್ಕತ್ತಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಸಂಕೇಶ್ವರ ನಗರದಲ್ಲಿ ಎಲ್ಲ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸೇವೆಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಯಿತು. ಘಟನೆ ನಡೆದು ವಾರ ಕಳೆದರೂ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಮೂರನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಕೆಲಸ ಮುಗಿಸಿ ಮಲಗಿರುವಾಗ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ. ವೈದ್ಯರ ಮೇಲೆ ಪದೇ ಪದೇ ಈ ರೀತಿ ನಡೆಯುತ್ತಿರುವುದನ್ನು ಖಂಡಿಸಿದರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಂತಾಪವನ್ನು ವ್ಯಕ್ತಪಡಿಸಿದರು. ನಗರದ ಗಾಂಧಿ ವೃತ್ತದಿಂದ ಪ್ರತಿಭಟನಾ ರ್ಯಾಲಿಯು ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಒಂದು ಅತಿ ದೊಡ್ಡ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನಾಕಾರರು ಕಳವಳವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವೈದ್ಯರು ಈ ರೀತಿ ಹೇಳಿದರು. ಕೈ ಜೋಡಿಸಿದ್ದಾರೆ ಒಪ್ಪಿಡಿ ಮಾಡಿ ಒಂದು ಸ್ಟ್ರೈಕ್ ಉದ್ದೇಶ ಆ ಒಂದು ಕುಟುಂಬಗಳಿಗೆ ಆಗಲಿ ಆತ್ಮಕ್ಕೆ ಸಿಗಲಿ, ಆಮೇಲೆ ಮುಂದೆ ಇಂಥ ಘಟನೆಗಳಾಗದೇ ಇರಲಿ ಅಂತ ನಮ್ಮೆಲ್ಲ ಅಧಿಕಾರಿಗಳು ಒಂದು ಕಠಿಣವನ್ನು ತೆಗೆದಂತ ಈ ಒಂದು ಸಂದರ್ಭದಲ್ಲಿ ನಾವು ಅಸೋಸಿಯೇಷನ್ ಪರವಾಗಿ ನಮ್ಮ ಎಲ್ಲರೂ ಏನಿದೆ ಅಲ್ಲೆಲ್ಲ ಹೊಡೆದಿದ್ದಾರೆ ಅಂದರೆ ಅವ್ರು ಸಾಧ್ಯವಾದ ಮಟ್ಟಿಗೆ ಆ ಏನೇನು ಎವಿಡೆನ್ಸ್ ಸಿಗ್ಬೋದಲ್ಲ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕೆ ಟ್ರೈ ಮಾಡಿದೆ. ಅಂದರೆ ಈ ಕೇಸಲ್ಲಿ ಯಾರೂ ಸಿಗಬಾರ್ದು ಆ ಒಂದು ಉದ್ದೇಶಕ್ಕೆ ಆ ಥರ ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮ ಈಗ ಆಲ್ರೆಡಿ ಈಗ ಅಂದರೆ ಈ ಕೇಸನ್ನು ಸಿ ಬಿ ಐ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಯಾರ್ಯಾರು ದಂಗೆ ಮಾಡಿದ್ದಾರೆ, ಮೊದಲು ಕ್ರೈಮ್ ಮಾಡಿದ್ದಾರೆ ಆಮೇಲೆ ದಂಗೆ ಮಾಡಿದ್ದಾರೆ, ಅವ್ರಿಗೆಲ್ಲನೂ ಕಠಿಣ ಶಿಕ್ಷೆ ಆಗಲಿ ಅಂತಲೇ ನಮ್ಮದು ಆಶಯ. ನಲ್ಲಿ ಓದ್ತಿರುವಾಗ ಸತತವಾಗಿ 36 ಗಂಟೆಗಳ ಕಾಲ ಸೇವೆಯನ್ನು ಮಾಡ್ತಾ ಜನರ ಜೀವನವನ್ನು ಉಳಿಸಲಿಕ್ಕೆ 36 ಗಂಟೆಗಳ ಕಾಲ ಕೆಲಸವನ್ನು ಸತತವಾಗಿ ಮಾಡಿ ಸ್ವಲ್ಪ ಆಯಾಸ ಬಂದಾಗ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೋದಂಥ ಒಂದು ಸೆಮಿನಾರ್ ಹಾಲ್ನಲ್ಲಿ ಡಾಕ್ಟರ್ ಮುಮಿತಾ 31 ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾದ ಒಂದು ಬಲಾತ್ಕಾರವಾಗ್ತದೆ. ಇದು ನಮ್ಮ ಭಾರತ ದೇಶದಲ್ಲಿರುವ ಇವತ್ತಿನ ಪರಿಸ್ಥಿತಿ. ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಕೇಂದ್ರ ಸರ್ಕಾರವಾಗಿರಲಿ, ಇಂಥ ಒಂದು ಘಟನೆಗಳನ್ನ ಅಷ್ಟು ಸಹಜವಾಗಿ ನೋಡ್ತಾ ಇರೋದು ಒಂದು ಖಂಡನೀಯ. ಇವತ್ತು ನಮ್ಮ ಭಾರತ ದೇಶದ ಹೆಣ್ಣುಮಗಳಂತಂದರೆ ಭಾರತಕ್ಕೆ ಭಾರತೀಯ ಅಂತ ಒಂದು ತಾಯಿಯ ಹುದ್ದೆಯನ್ನು ಭಾರತೀಯರಿಗೆ ನೀಡುವಂಥ ಒಂದು ಪರಿಸ್ಥಿತಿ ಇದ್ದಾಗ ಕೂಡ ಭಾರತೀಯರ ಹೆಣ್ಣುಮಕ್ಕಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯವನ್ನು ನಾವು ಇವತ್ತು ಸಂಕೇಶ್ವರದ ಸಮಸ್ತ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಫಾರ್ಮಸಿ ಎಲ್ಲ ಡಾಕ್ಟರ್ಸ್ಗಳು ಕೂಡ ಮತ್ತು ಇನ್ನುಳಿದ ನಮ್ಮ ಸಮಾಜದ ಎಲ್ಲ ಗೌರವಾನ್ ವ್ಯಕ್ತಿಗಳು ಕೂಡ ನಾವು ಒಂದು ದಿನದಗೋಸ್ಕರ ಇವತ್ತು ಸಂಕೇಶ್ವರದಲ್ಲಿ ನಾವು ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಇನ್ನು ಮುಂದಾದರೂ ಕೂಡ ನಮ್ಮ ಸರ್ಕಾರಗಳು ಎಚ್ಚೆತ್ತು ಪ್ರತಿಯೊಂದರಲ್ಲಿ ನಮ್ಮ ದೇಶದ ಒಂದು ದುರ್ದೈವ ಅಂತಂದರೆ ಪ್ರತಿಯೊಂದರಲ್ಲಿ ರಾಜಕೀಯ ಬರ್ತದೆ. ಯಾವುದೇ ಒಂದು ದುರ್ಘಟನೆ ಈ ಒಂದು ರೇಪ್ ಕೇಸ್ ಆದಾಗ ಕೂಡ ಅದರಲ್ಲಿ ಕೂಡ ಒಂದು ಏನು ಬರ್ತದೆ ಅಂತಂದರೆ ಪಕ್ಷ ಬರ್ತದೆ. ಪಕ್ಷವನ್ನು ಹಿಂದಿಟ್ಟು ನಾವು ಇವತ್ತು ಹೋರಾಡಬೇಕಾಗಿದೆ ನಮ್ಮ ಹೆಣ್ಣು ಮಕ್ಕಳ ಸಂಬಂಧಿ ಅವ್ರ ಗೌರವ ಸಂಬಂಧ. ಅದಕ್ಕೆ ನಮ್ಮ ಎಲ್ಲ ವೈದ್ಯಕೀಯ ಪರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಈ ಒಂದು ನ್ಯಾಯವನ್ನು ಸರ್ ಹೇಳಿದ ಹಾಗೆ ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ಶಿಕ್ಷೆ ಆಗಲಿ ಅಂತ ನಾವು ಎಲ್ಲರೂ ಇವತ್ತು ಖಂಡಿಸ್ತೇವೆ. ಫಾರ್ ಅ ವೆರಿ ರಾಂಗ್ ಪರ್ಪಸ್ ಬಿಟ್ ಎಸ್ ಫೋರ್ಸ್ ಡಸ್ ಆಲ್ ಟು ಕಮ್ ಆನ್ ಸ್ಟ್ರೀಟ್ಸ್ ಲಿವಿಂಗ್ ಅವರ್ ಹಾಸ್ಪಿಟಲ್ಸ್ ದ್ಯಾಟ್ ಟು ಇನ್ ಫ್ರಂಟ್ ಆಫ್ ಚೆನ್ನಮ್ಮ ಸರ್ಕಲ್. ರಾಣಿ ಚೆನ್ನಮ್ಮ ವಾಸ್ ಅ ಬ್ರೇವ್ ವಾರಿಯರ್ ಬಟ್ ನಾವ್ ದ ಫೇಟ್ ರಿಮೇನ್ಸ್ ದ ಸೇಮ್ ಓವರ್ ಸೋ ಮೆನಿ ಇಯರ್ಸ್ ದಟ್ ಬ್ರೇವ್ ಗರ್ಲ್ಸ್ ವೇ ಬಾರ್ನ್ ಹಿಯರ್ ಬಟ್ ನಾವ್ ಸ್ಟಿಲ್ ದ ಮೆಂಟಾಲಿಟಿ ಆಫ್ ದ ಸಮ್ ಬ್ರೂಟಲ್ ಪೀಪಲ್ ರಿಮೇನ್ಸ್ ದ್ಯಾಟ್ ದೇ ಆರ್ ಸ್ಟಿಲ್ ಹಾರ್ಮಿಂಗ್ ಅವರ್ ಲೇಡೀಸ್ ಆ್ಯಂಡ್ ಇಟ್ಸ್ ಬಿಕಮ್ಸ್ ವೆರಿ ಅನ್ಫೇರ್ ಫಾರ್ ಎವ್ರಿ ಒನ್ ದ್ಯಾಟ್ ವಿ ಆರ್ ಸ್ಟಿಲ್ ಫಿಯರ್ಫುಲ್ ಟು ಲಿವ್ ಅವರ್ ಚಿಲ್ಡ್ರನ್ ಟು ಸ್ಟಡಿ ಎನಿವೇರ್ ಆರ್ ಟು ಸೆಂಡ್ ಫಾರ್ ದೆಮ್ ಟು ಜಾಬ್ ಎಲ್ಸ್ವೇರ್. ಇಟ್ಸ್ ವೆರಿ ಪೆಥೆಟಿಕ್ ವಿಚ್ ಹಸ್ ಹ್ಯಾಪನ್ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್. ದ ಜಸ್ಟಿಸ್ ವಿಚ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಹ್ಯಾಸ್ ಟು ಬಿ ಕ್ವಿಕ್ ಆ್ಯಂಡ್ ಫಾಸ್ಟ್. ಇಟ್ಸ್ ನಾಟ್ ದಟ್ ಇಟ್ ಜಸ್ಟ್ ಲಾಕ್ಸ್ ಆನ್. ಆ್ಯಸ್ ವಿ ನೋ ಆ್ಯಸ್ ಡೇಸ್ ಗೋಸ್ ಆನ್ ಪೀಪಲ್ ವಿಲ್ ಫಾರ್ಗೆಟ್ ಅಬೌಟ್ ಇಟ್. ಐ ಥಿಂಕ್ ಇನ್ ಒನ್ ದ ಅನದರ್ ಮಂತ್ ಆಲ್ಸೋ ಇಫ್ ಇಟ್ ಇಸ್ ನಾಟ್ ಜಸ್ಟಿಸ್ ಇಸ್ ನಾಟ್ ಪ್ರೊವೈಡೆಡ್
no one will remember it also. So justice has to be provided not only any time, but it should be also fast on a rapid process. It's not about only one girl. It has been happening since many years, and this has been the most brutal act this has happened. Also, I request safety for doctors also at the working place for everyone who has supported this cause. And I hope that the alarms ring everywhere for the state government, the central government, and everything, the process is done fast and the justice is provided immediately. Thank you. ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ಇವರು ಮಾತನಾಡಿ ತಮ್ಮ ಅನಿಸಿಕೆಯನ್ನ ಈ ರೀತಿ ವ್ಯಕ್ತಪಡಿಸಿದರು. ಇದರನ್ನ ನೋಡಿದರೆ ನಮಗೆ ಹೊಟ್ಟೆಯಲ್ಲಿ ಕಳಕಳ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಕಾರ್ಯನಿರತ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಆದ ಕಾರಣ ಇವತ್ತು ಸಂಕೇಶ್ವರದ ಎಲ್ಲ ವೈದ್ಯರು, ನರ್ಸಿಂಗ್ ಸ್ಟಾಫು, ಎಲ್ಲ ಮೆಡಿಕಲ್ ಕಾಲೇಜ್ ಅವರು ಎಲ್ಲರೂ ಕೂಡಿ ಇವತ್ತು ಮನಸ್ಸಿಲ್ದಿದ್ರು, ಮನಸ್ಸಿಲ್ಲ ಅವರಿಗೆ ಬಂದ್ ಮಾಡೋಕೆ. ಯಾಕಂದರೆ ವೈದ್ಯರು ರೋಗಿಗಳನ್ನು ಯಾವ ಥರ ರೋಗಿ ಬರ್ತಾನೋ ಏನೋ ಅಂತ ಒಂದು ಅಂಜಿಕೆಯಲ್ಲಿ ಇವತ್ತು ತಮ್ಮ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಇಲ್ಲಿ ಸೇರಿದ್ದಾರೆ. ಯಾಕಪ್ಪ ಅಂದರೆ ಇವತ್ತು ವೈದ್ಯರ ಮೇಲೆ ನಡೆದಂಥ ಅತ್ಯಾಚಾರ ಇದೇನು ಮೊದಲಿಂದ ಅಲ್ಲ, ತುಂಬ ಸಲ ಆಗ್ತಾ ಇದೆ. ವೈದ್ಯರ ಮೇಲೆ, ನರ್ಸ್ಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ರೋಗಿಗಳನ್ನು ನೋಡಲು 24 ಗಂಟೆ ಹಗಲು ರಾತ್ರಿ ದುಡಿಯುವಂಥ ಒಂದು ರೋಗಿಗಳನ್ನು ನೋಡುವಂಥ ವೈದ್ಯರ ಮೇಲೆ ಕೂಡ ಇವತ್ತು ಏನು ಅತ್ಯಾಚಾರ ಆಗ್ತಾ ಇದೆ, ಇದು ತುಂಬ ಖಂಡನೀಯ. ಮತ್ತೊಂದು ವಿಷಯ ನಾವು ಏನು ಹೇಳಬೇಕಪ್ಪ ಅಂದರೆ, ಇವತ್ತು ವೈದ್ಯರ ಮೇಲೆ ಆಗಿದೆ ಅಂದ ಕೂಡಲೇ ಎಲ್ಲ ವೈದ್ಯರೇ ಬರಬೇಕು, ನರ್ಸ್ಗಳೇ ಬರಬೇಕು ಅಂತ ನಮ್ಮ ಜನ ಅದಕ್ಕೂ ಕ್ಯಾಟಗರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ಮೊದಲು ಹೋಗಬೇಕು, ಭಾರತ ದೇಶದಲ್ಲಿ ಇದು ಮೊದಲು ಹೋಗಬೇಕು. ಶಿಕ್ಷಕರ ಮೇಲೆ ಆಯ್ತಂದರೆ ಶಿಕ್ಷಕರು ಕೂಡ ಸ್ಟ್ರೈಕ್ ಮಾಡಬೇಕು, ವೈದ್ಯರ ಮೇಲೆ ಆಯ್ತಂದರೆ ವೈದ್ಯರು ಮಾತ್ರ ಸ್ಟ್ರೈಕ್ ಮಾಡಬೇಕು, ನರ್ಸ್ಗಳ ಮೇಲೆ ಆಯ್ತಂದರೆ ನರ್ಸ್ ಅಷ್ಟೇ ಸ್ಟ್ರೈಕ್ ಮಾಡಬೇಕು. ಇಲ್ಲ, ಇವತ್ತು ಅವ್ರ ಮನೆಗಳಿಗೆ ಬೆಂಕಿ ಹತ್ತಿದೆ, ನಾಳೆ ಬಾಜುಕಿರುವಂಥ ನಿಮ್ಮ ಮನೆಗಳಿಗೂ ಬೆಂಕಿ ಹತ್ತದೆ. ಆ ಬೆಂಕಿ ಹತ್ತಿದ ಕೂಡಲೇ ನಿಮ್ಮ ಮನೆ ಮಗಳ ಅತ್ಯಾಚಾರ ಆದ ಕೂಡಲೇ ಅವಾಗ ನೀವು ಓಡಿ ಬರೋದು ಇದೇ ವೈದ್ಯರ ಕಡೆ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ನಮ್ಮ ಜನರಲ್ಲಿ ಹುಟ್ಟಬೇಕು. ಭಾರತ ದೇಶದಲ್ಲಿ ಎಲ್ಲ ಜನರಿಗೆ ಈ ಒಂದು ಸಂದೇಶ ಮುಟ್ಟಬೇಕು. ವೈದ್ಯರ ಮೇಲೆ ಆದಂಥ ಅತ್ಯಾಚಾರ, ವೈದ್ಯರು ಮಾತ್ರ ಸ್ಟ್ರೈಕ್ ಮಾಡಬೇಕು, ವೈದ್ಯರು ಮಾತ್ರ ಬಂದ್ ಮಾಡಬೇಕು ಹಂಗೇನಿಲ್ಲ. ಎಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ವೈದ್ಯೋ ನಾರಾಯಣ ಹರಿ ಅಂತಾರೆ. ನಮಗೆ ಯಾವಾಗ ನಾವು ನಮಗೆ ಹುಷಾರಿರಲ್ವೋ ಅವಾಗ ನೋಡುವಂಥವರು ಈ ಡಾಕ್ಟರ್ಸ್ಗಳೇ. ದೇವರು ಎಲ್ಲರನ್ನೂ ನೋಡೋಕ್ಕಾಗಲ್ಲ, ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ದೇವರು ಹೋಗಿ ಸಹಾಯ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತು ಗೊತ್ತಿದ್ರೇ ಅವರು ದೇವರು ಏನು ಮಾಡಿದ್ದಾರಪ್ಪ ಅಂದರೆ ಈ ವೈದ್ಯರನ್ನು ನನ್ನ ಪರವಾಗಿ ನೀವು ಸಹಾಯ ಮಾಡಿ ಜನರಿಗೆ ಅಂತ ವೈದ್ಯರನ್ನು ಇಲ್ಲಿಗೆ ಕಳಿಸಿದ್ದಾರೆ ಭೂಮಿ ಮೇಲೆ. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತಾರೆ. ಆದರೆ ಇವತ್ತು ಅದೇ ವೈದ್ಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇದು ತುಂಬ ನಾಚಿಕೆಯಡಿ ಸಂಗತಿ. ಇದು ಸರ್ ಹೀಗಾಗಿ ಈ ಕೇಸನ್ನು ಪಕ್ಷಪಾತವಾಗಿ ಯಾವುದೇ ಪಕ್ಷ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವುದು ಏನು ಅಡ್ಡಿ ತರದೆ ಆ ಏನು ರೇಪ್ ಕೇಸ್ ಮಾಡಿದ್ದಾರೋ ಅವರನ್ನು ಇಮಿಡಿಯೇಟಾಗಿ ಗೊತ್ತಾದ ತಕ್ಷಣ ಇವನೇ ಮಾಡಿದ್ದಾನಂತ ಗೊತ್ತ ತಕ್ಷಣ ಅದೇ ಜಾಗದಲ್ಲಿ ಅವನ ಎಂಡ್ ಕೌಂಟರ್ ಮಾಡಿ ಕೊಲ್ಲಬೇಕು. ಅದು ಸೋಷಿಯಲ್ ಮೀಡಿಯಾ ಮುಂದೆ ಎಲ್ಲ ದೇಶದ ಜನರಿಗೆ ಗೊತ್ತಾಗಬೇಕು. ಹೌದಪ್ಪ, ನಾವು ಅತ್ಯಾಚಾರ ಮಾಡಿದರೆ ನಮ್ಮನ್ನು ಈ ಥರ ಕೊಲ್ತಾರೆ ಅನ್ನುವಂಥ ಭಯ ಹುಟ್ಟಬೇಕು. ಇಲ್ಲಿ ಅದು ನಡೀತಾ ಇಲ್ಲ. ಯಾವ ವ್ಯಕ್ತಿ ಅತ್ಯಾಚಾರ ಮಾಡ್ತಾ ಇದ್ದಾನೋ ಅವನಿಗೆ ಒಂದು 2 ದಿನ ಜೈಲಲ್ಲಿ ಕುಣಿಸಿ ಅವನಿಗೆ ಚಲೋ ಚಲೋ ಊಟ ಹಾಕಿಸಿ ಮತ್ತೆ ಎಲ್ಲರೂ ಮರೆತು ಕೂಡಲೇ ಅವನು ಮನೆಗೆ ಕಳಿಸ್ಬಿಡ್ತಾರೆ. ಇದು ಆಗಬಾರ್ದು, ಇದು ಆಗಬಾರ್ದು. ಯಾವ ವ್ಯಕ್ತಿ ಅತ್ಯಾಚಾರ ಮಾಡಿದ್ದಾನೋ ಅವನನ್ನು ಅದೇ ಜಾಗದಲ್ಲಿ ಎನ್ಕೌಂಟರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದರೆ ಇಡೀ ಭಾರತದ ಜನತೆಗೆ ಗೊತ್ತಾಗುತ್ತೆ ಯಾವ ಥರ ಅತ್ಯಾಚಾರ ಮಾಡಿದವನಿಗೆ ಶಿಕ್ಷೆ ಆಗುತ್ತೆ ಅಂತ. ಈ ಒಂದು ಇವತ್ತು ಏನು ವೈದ್ಯರು ಕೂಡಿದ್ದಾರೆ ಇವರು, ಆ ಅತ್ಯಾಚಾರ ಎಸಗಿದಂಥ ವ್ಯಕ್ತಿಯನ್ನು ನೀವು ಜೀವಾವಧಿ ಶಿಕ್ಷೆ ಕೊಡಬೇಕು, ಇಲ್ಲ ಅವನನ್ನು ಎನ್ಕೌಂಟರ್ ಮಾಡಿ ಕೊಂದು ಬಿಡಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ಕೊಡೋಕೆ ಇವರು ಇಲ್ಲಿ ಬಂದಿದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಅತ್ಯಾಚಾರ ಮತ್ತೆ ಡಾಕ್ಟರ್ಸ್ಗಳ ಮೇಲೆ, ಯಾವುದೇ ಡಾಕ್ಟರ್ಸ್ ಅಂತಲ್ಲ ಯಾವುದೇ ಮಹಿಳೆ ಮೇಲೆ ಆಗಬಾರ್ದು ಅಂತಕ್ಕಂಥ ಈ ಒಂದು ಸಂದೇಶ ಇವತ್ತು ದೇಶಕ್ಕೆ ಮುಟ್ಟಬೇಕು. ಬೇಕು ವೈದ್ಯ ಮೇಲೆ ಅತ್ಯಾಚಾರ ಎಸಗಿದಂಥ ಕ್ರೂರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ವೈದ್ಯ ಮೇಲೆ ಅತ್ಯಾಚಾರ ಎಸಗಿದಂತಹ ಕ್ರೂರಿಗಳಿಗೆ. ಈ ಕೃತ್ಯವೆಸಗಿದ ಆರೋಪಿಗಳಿಗೆ ಮರಣದಂಡ ಶಿಕ್ಷೆ ನೀಡಬೇಕು ಎಂದು ಉಪತಹಸೀಲ್ದಾರರಾದ ಸಿಎ ಪಾಟೀಲರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಐಎಂಎ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡ್ಬಂಗಿ, ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ದೊಡ್ಮನಿ, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಡಾಕ್ಟರ್ ವಿಕಾಸ್ ಪಾಟೀಲ್, ಡಾಕ್ಟರ್ ಶ್ರುತಿ ಹಾವಳ್, ಡಾಕ್ಟರ್ ನಂದಕುಮಾರ್ ಹಾವಳ್,
ಡಾಕ್ಟರ್ ವಿಕಾಸ್ ಪಾಟೀಲ್, ಡಾಕ್ಟರ್ ಆಶಾ ಪಾಟೀಲ್, ಡಾಕ್ಟರ್ ಮಂದಾರ್ ಹಾವಳ್, ಡಾಕ್ಟರ್ ಸುನೀಲ್ ಅಳತೇಕರ್, ಡಾಕ್ಟರ್ ವಿನೋದ್ ಗಾಯಕ್ವಾಡ್, ಡಾಕ್ಟರ್ ಶಶಿಕಾಂತ್ ಕೋರೆ, ಡಾಕ್ಟರ್ ಶೀತಲ್ ಬಿಡೆ, ಡಾಕ್ಟರ್ ಸ್ವಪ್ನ ನೇಸ್ರಿ ಹಾಗೂ ಪಟ್ಟಣದ ವೈದ್ಯರು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. 9 ಆಗಸ್ಟ್ 2024 ರೋಜಿ आमच्यातलीच एक जुनियर डॉक्टर हिच्यावरती अतिशय ब्रुटल गँगरेप करून तिची हत्या करण्यात आली. ती 36 आवर्सच्या ऑन ड्युटीवर होती. आम्ही संकेश्वर गावातील इंडियन मेडिकल असोसिएशन, संकेश्वर मेडिकल असोसिएशन, फार्मसी असोसिएशन, लॅबोरेटरी असोसिएशन, इंडियन डेंटल असोसिएशन संकेश्वर, कृष्णा आयुर्वेदिक मेडिकल कॉलेज, शिरकोळी होमिओपॅथी मेडिकल कॉलेज, अन्नपूर्णा नर्सिंग कॉलेज आणि मेडिकल फील्डमधील असलेले सगळे मेडिकल आणि पॅरामेडिकल एकत्रित येऊन या घटनेचा निषेध करतो आहोत. आम्हा सगळ्यांना एक सेंट्रल लॉ हवा आहे आणि जो कोण यात आरोपी आहे किंवा एकापेक्षा अधिक आरोपी आहे सगळ्यांना तात्काळ शिक्षा मिळून समाजाला एक कठोर संदेश जावा आणि यापुढे अशा घटनांची पुनरावृत्ती होऊ नये. प्रत्येक महिलेला एक सेफ कामाची जागा मिळावी या मागणीसाठी आज आम्ही जोर धरणार आहोत. आम्ही सामान्य जनतेला पण अपील करतो की आमच्या या प्रोटेस्टला साथ द्या आणि आरोपींना लवकरात लवकर पकडून त्यांना योग्य ती कठोर शिक्षा मिळावी यासाठी प्रयत्न करा. ಆಗಸ್ಟ್ 9 ರಂದು ಕೋಲ್ಕತ್ತಾದಲ್ಲಿ ಡ್ಯೂಟಿಯನ್ನು ಮಾಡುತ್ತಿರುವಂಥ PG ಸ್ಟೂಡೆಂಟ್ ಆದಂಥ ಡಾಕ್ಟರ್ ಮೌಮಿತಾ ಅವರು ಸತತವಾಗಿ ಸುಮಾರು 36 ಗಂಟೆಗಳ ಕಾಲ ಕೆಲಸವನ್ನು ಮಾಡಿ ಅವರು ಇನ್ನೇನು 36 ಗಂಟೆ ಮುಗಿಯುವ ಒಂದು ಹಂತದಲ್ಲಿ ಬಂದಾಗ ಅವರು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಅಂತ ಒಂದು ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಹೀನಾಯವಾಗಿ ಸಾಮೂಹಿಕವಾದಂಥ ಒಂದು ಬಲಾತ್ಕಾರವನ್ನು ನಡೆದು ಒಂದು ಹೀನಾಯವಾದಂಥ ಒಂದು ಅತ್ಯಾಚಾರ ಅವರ ಮೇಲೆ ನಡೆದಿದ್ದಕ್ಕೆ, ಅವರ ಹತ್ಯೆಯನ್ನು ಮಾಡಿದ್ದಕ್ಕೆ ಇಡೀ ನಮ್ಮ ಭಾರತ ದೇಶದ ಎಲ್ಲ ವೈದ್ಯರು ಮತ್ತು ವೈದ್ಯರ ಸಹಯೋಗಿಗಳಾದಂಥ ಎಲ್ಲ ಫಾರ್ಮಾಸಿಸ್ಟು, ಲ್ಯಾಬ್ ಟೆಕ್ನಿಷಿಯನ್ಸು, ಎಲ್ಲ ಡಾಕ್ಟರ್ಸ್ಗಳು, ನರ್ಸಿಂಗ್ ಕಾಲೇಜ್ದ ಎಲ್ಲ ಸ್ಟಾಫು, ನರ್ಸ್ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಂಕೇಶ್ವರ ಮೆಡಿಕಲ್ ಅಸೋಸಿಯೇಷನ್, ಆಮೇಲೆ ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್, ನರ್ಸಿಂಗ್ ಕಾಲೇಜ್ನ ಎಲ್ಲ ಪ್ರತಿಯೊಬ್ಬರು ಮತ್ತು ನಮ್ಮ ಊರಿನ ಹಿರಿಯರಾದಂಥ ಶ್ರೀ ಅಪ್ಪಸಬನ ಶಿರ್ಕೊಳಿಯವರು ಮತ್ತು ಎಲ್ಲ ಗಣ್ಯರು ಇಲ್ಲಿ ನಾವು ಯಾಕೆ ಕೊಟ್ಟಿದ್ದೇವೆ ಅಂತಂದರೆ ನಮ್ಮ ಮನೆಯಲ್ಲಿ, ನಮ್ಮ ದೇಶದಲ್ಲಿ ಹೆಣ್ಣು ಮಗಳು ಸುರಕ್ಷಿತ ಇಲ್ಲ. ಈ ಒಂದು ನಮ್ಮ ದೌರ್ಭಾಗ್ಯಕ್ಕೆ ನಾವು ಇವತ್ತು ಅಂತ್ಯ ಹಾಡಬೇಕಾಗಿದೆ. ಈ ನಮ್ಮ ದೇಶ ಸ್ವತಂತ್ರವಾಗಿ 78 ವರ್ಷ ಆದರೂ ಕೂಡ ನಮಗೆ ಇನ್ನೂ ಸ್ವಾತಂತ್ರ್ಯ ಅದೇ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತಂದರೆ ನಮ್ಮಲ್ಲಿ ಈ ಒಂದು ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆ ಇಲ್ಲ, ಸುರಕ್ಷತೆ ಇಲ್ಲ. ಯಾವುದೇ ಒಂದು ಅನೇಕ ದುರ್ಘಟನೆಗಳು ಮಣಿಪುರದಲ್ಲಿಯೂ ಕೂಡ ಆದರೂ ಕೂಡ ಸರ್ಕಾರದಲ್ಲಿ ನಮ್ಮಲ್ಲಿ ನಮ್ಮ ಭಾರತ ದೇಶದ ದುರ್ದೈವ ಅಂತಂದರೆ ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಯಾವ ಥರ ಒಂದು ಅರಬ್ ಕಂಟ್ರೀಸಲ್ಲಿ ಕೆಲವೊಂದು ಅನ್ಯಾಯ ಅತ್ಯಾಚಾರ ಆದಾಗ ಇಮಿಡಿಯೇಟಾಗಿ 24 ಗಂಟೆಗಳ ಒಳಗಾಗಿ ಅವರಿಗೆ ಒಂದು ಶಿಕ್ಷೆಯನ್ನು ವಿಧಿಸ್ತಾರೆ. ಅಂಥ ಒಂದು ಕಾರ್ಯ ಮಾಡೋದರಿಂದ ಮುಂದಿನ ಯಾರೂ ಆ ಒಂದು ಧೈರ್ಯವನ್ನು ಮಾಡೋದಿಲ್ಲ. ಅದಕ್ಕೆ ಇಂಥ ಒಂದು ಕಿಡಿಗೇಡಿಗೆ ಅವರಿಗೆ ಇಷ್ಟು ಇದು ಆದದ್ದು 9ನೇ ತಾರೀಕು, ಇವತ್ತು 17ನೇ ತಾರೀಕು ಆದರೂ ಕೂಡ ಬರೀ ಒಂದೇ ಒಂದು ಅಕ್ಯೂಸನ್ನ ಹಿಡಿದಿದ್ದಾರೆ. ಅದರಲ್ಲಿ ಆ ಕಾಲೇಜಿನ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಎಲ್ಲ ಸರ್ಕಾರಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ. ಇದು ಆಗಬಾರ್ದಂತ ನಾವು ಅದನ್ನು ಖಂಡಿಸಿ ಇವತ್ತು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ನಾವು ಸಂರಕ್ಷಣೆ ನೀಡೋಕ್ಕೋಸ್ಕರ ನಾವು ಇವತ್ತು ಒಂದು ದಿನದ ಎಲ್ಲ ಹಾಸ್ಪಿಟಲ್ಗಳನ್ನು ಮತ್ತು ಫಾರ್ಮಸಿಗಳನ್ನು, ಲ್ಯಾಬ್ಗಳನ್ನು ಬಂದ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆದರೂ ಕೂಡ ಈ ನಮ್ಮ ಸರ್ಕಾರವು ಎಚ್ಚೆತ್ತುಕೊಂಡು ಈ ಒಂದು ಕಟ್ಟುನಿಟ್ಟಾದ ಅವರಿಗೆ ವ್ಯವಸ್ಥೆಯನ್ನು, ಶಿಕ್ಷೆಯನ್ನು ಕೊಡಲೇ ಹೋದಿದ್ದಾರೆ. ನಾವು ನಿರಂತರವಾಗಿ ಮತ್ತೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆಪಡಿಸಿದ್ದೇವೆ. ಯಾಕಂತಂದರೆ ಹೆಣ್ಣು ಮಕ್ಕಳು ಕೂಡ ಇವತ್ತು ಅಷ್ಟೇ, ಬೇಟಿ ಬಚಾವೋ ಬೇಟಿ ಪಡಾವೋ ಇಷ್ಟೇ ಅಂತ ನಾವು ಮನೆಯಲ್ಲಿ ಕುಂತರಾಗಲ್ಲ.
ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ನನ್ನ ವಿನಂತಿ ಏನಂತಂದರೆ, ನೀವು ಕರಾಟೆ ಜುಡೋ ಇಂಥ ಅನೇಕ ಕಾರ್ಯಕ್ರಮ ನೀವು ಕಲಿತು ನಿಮ್ಮ ಸಂರಕ್ಷಣೆ ನಿಮಗೆ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ನೀವು ಕಲ್ಕೋಬೇಕಂತ ನನ್ನ ಒಂದು ಕಳಕಳಿ ವಿನಂತಿ ಇದೆ. ಯಾಕಂತಂದರೆ ಈ ಒಂದು ದೇಶದಲ್ಲಿ ಇನ್ನೂ ನಮಗೆ ಅಷ್ಟೊಂದು ಸುರಕ್ಷತೆ ಇಲ್ಲ. ಅದಾಗಬೇಕಾದ್ರೆ ನಿಮ್ಮ ಪ್ರೊಟೆಕ್ಷನ್, ನಿಮ್ಮ ಮೈಯೆಲ್ಲ ಕಣ್ಣಾಗಿ ಇದ್ದದ್ದಾದರೆ ಮಾತ್ರ ಸಂರಕ್ಷಣೆ ನಿಮ್ಮ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಮೌನವಾಗಿ ಮತ್ತು ಕೆಲವೊಂದು ಘೋಷಣೆಗಳಿಂದ ನಾವು ಇಲ್ಲಿಂದ ಊರಿನೆಲ್ಲ ಸುತ್ತಾಕಿ ಚೆನ್ನಮ್ಮ ಸರ್ಕಲದಲ್ಲಿ ತಹಶೀಲ್ದಾರ ಮೇಡಮ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಬರಲಿಕ್ಕೆ. ಅವ್ರು ಬರ್ತಾ ಇದ್ದಾರೆ, ಅಲ್ಲಿ ನಾವು ನಿವೇದನೆಯನ್ನು ಕೊಟ್ಟು ಇವತ್ತು ಈ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಒಂದು ಘಟನೆಗಳು ದುರ್ಘಟನೆಗಳು ನಡೀಬಾರ್ದಂತ, ಇನ್ನು ಮುಂದಾದರೂ ನಡೀಬಾರ್ದಂತ ಹೇಳಿ ನಮ್ಮ ಒಂದು ಇವತ್ತಿನ ಈ ಶಾಂತಿಯುತವಾದಂಥ ಬೇಡಿಕೆ ಇದೆ. ಧನ್ಯವಾದ. ಈಗ ಡಾಕ್ಟರ್ ಸ್ಮೃತಿ ಅವರು ಮತ್ತು ಡಾಕ್ಟರ್ ಪ್ರಕಾಶ್ ಕರಸ್ಗಿ ಅವರು ಎಲ್ಲ ವಿಷಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಅದರಲ್ಲಿ ನಾನು ಒಂದೇ ಅದರಲ್ಲಿ ಎಕ್ಸ್ಟ್ರಾ ಏನಾದರೂ ಹೇಳಬೇಕಂತ ಬಯಸ್ತಾ ಇದ್ದರೆ, ಜನರಿಗೆಲ್ಲ ಅನ್ನಿಸ್ತಿರ್ಬೋದು ಇದು ಡಾಕ್ಟರ್ಗಳ ಪ್ರಾಬ್ಲಮ್ ಅಂತ. ಹಾಂ, ಇದು ಡಾಕ್ಟರ್ಗಳ ಪ್ರಾಬ್ಲಮ್ ಅಲ್ಲ, ನಾವು ಬರೀ ಡಾಕ್ಟರ್ಸ್ ಅಷ್ಟೇ ಇವತ್ತು ರಸ್ತೆ ಮೇಲೆ ಬಂದಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಅವ್ರದ್ದು ಪ್ರಾಬ್ಲಮ್ ಅದ ತಗೋರಿ, ನಮ್ಮ ಮನೆಗೆ ಬಂದಾಗ ನೋಡೋಣ ಇದನ್ನು. ಅದು ನಮ್ಮ ಮನೆ ಬಾಗಿಲ ಯಾವಾಗೂ ಈ ಪ್ರಾಬ್ಲಮ್ ಬಂದು ತಟ್ಟಬಹುದು. ಇದು ಮಹಿಳೆಯರ ಸ್ತ್ರೀಯರ ಸುರಕ್ಷತೆಯ ಕೆಲಸ. ಇಲ್ಲಿವರೆಗೆ ನಮ್ಗೆ ಅನ್ನಿಸ್ತಾ ಇತ್ತು ನನ್ನ ಮಗಳು ಡಾಕ್ಟರ್ ಆಗ್ತಾ ಇದ್ದಾಳೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾಳೆ, ಅವಳು ಎಲ್ಲಾದರೂ ಹೊರಗಡೆ ಡಿನ್ನರ್ಗೆ ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಿದ್ದೀನಿ ಅಂದಾಗ ಅಷ್ಟೇ ನಾ ಚಿಂತೆ ಮಾಡ್ತಿದ್ದೆ. ಕ್ಯಾಂಪಸ್ ಒಳಗೆ ಬಂದಿಯಲ್ಲ, ಕ್ಯಾಂಪಸ್ ಒಳಗೆ ಬಂದಿಯಲ್ಲ ಅಂತ ವಿ ವುಡ್ ಕಾಲ್ ಕಿ ಹಾಂ 9 ಗಂಟೆ ಒಳಗೆ ಕ್ಯಾಂಪಸ್ ಒಳಗೆ ಇದೆಯಲ್ಲ ನಿಧಿ. ಆದರೆ ಈಗ ನನಗೆ ಹೊಸ ಭಯ ಶುರುವಾಗಿದೆ, ಕ್ಯಾಂಪಸ್ಸಲ್ಲಿ ಇದ್ದಾಗ ನನಗೆ ಜಾಸ್ತಿ ಭಯ ಆಗ್ತಾ ಇದೆ ಈಗ. ಹಾಗಾಗಿ ಒಂದು ಆಸ್ಪತ್ರೆ ಅಂತಹ ಸುರಕ್ಷಿತ ಜಾಗದಲ್ಲಿ, ಇಷ್ಟೊಂದು ಜನ ಇರೋ ಜಾಗದಲ್ಲಿ, 100,000-1,000 ಜನ ಪೇಷಂಟ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ನರ್ಸಸ್ ಇರ್ತಾರೆ, ಸ್ಟಾಫ್ ಇರ್ತದೆ, ಅಂಥ ಜಾಗದಲ್ಲಿ ಇಂಥ ಒಂದು ಕ್ರೂರವಾದ ಕೃತ್ಯ ಆಗ್ತಾ ಇದೆ ಅಂದರೆ ಇದು ಎಲ್ಲಿಯೂ ಆಗಬಹುದು. ಇದೆಲ್ಲ ನಮ್ಮೆಲ್ಲರ ಮನೆಯ ಹೆಣ್ಮಕ್ಕಳು, ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರ ಸುರಕ್ಷತೆಯ ವಿಷಯ. ಹಾಗಾಗಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಇದಕ್ಕಾಗಿ ಎದ್ದು ನಿಂತ್ಕೊಳ್ಬೇಕು, ನಿಮ್ಮ ಧ್ವನಿಯನ್ನು ಮೂಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN News.